ಹಲೋ, ನಾನು ಭಾರತಿ. www.learnlikeachild1.blogspot.com ನಿಂದ ಇವತ್ತು ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಕೆಯ ಹಂತದಲ್ಲಿ ಎರಡನೆಯ ಘಟಕ ಸಮರೂಪ ತ್ರಿಭುಜಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಪಾಠದಲ್ಲಿ ಪ್ರಶ್ನೆಗಳು ಹೇಗೆ ಹಂಚಿಕೆಯಾಗಿವೆ, ಹೇಗೆ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಮೊದಲು ಪಾಠಕ್ಕೆ ನಮ್ಮ SSLC ಮಂಡಳಿಯಿಂದ ನಿಗದಿತವಾಗಿರುವಂತಹ ಅಂಕಗಳನ್ನು ನೋಡೋಣ. ಅದು 8 ಅಂಕಗಳು. ಈ 8 ಅಂಕಗಳನ್ನು 1+1+2+4 ಅಂತ ಡಿವೈಡ್ ಮಾಡ್ಕೊಳ್ಳೋಣ. ಒಂದು ಅಂಕದ್ದು MCQ ಇರುತ್ತೆ, ಒಂದು ಅಂಕಕ್ಕೆ ನೇರವಾದಂಥ ಒಂದು ಅಂಕದ ಪ್ರಶ್ನೆ ಇರುತ್ತೆ, ಇನ್ನು 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ. ಈ ಪ್ರಶ್ನೆಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಇದು ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಚರ್ಚೆ ಮಾಡ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ ಹೇಗೆ ನಾವು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ಮೊದಲು ಈ ಇಡೀ ಪಾಠವನ್ನು ನಾವು 3 ಭಾಗಗಳಲ್ಲಿ ವಿಂಗಡಿಸೋಣ, 3 ಪರಿಕಲ್ಪನೆಗಳಾಗಿ ವಿಂಗಡಿಸೋಣ. ಮೊದಲೇ ಪರಿಕಲ್ಪನೆ ಬಂದ್ಬಿಟ್ಟು ಥೇಲ್ಸ್ ಪ್ರಮೇಯ. ಥೇಲ್ಸ್ ಪ್ರಮೇಯದಲ್ಲಿ 2 ಭಾಗಗಳನ್ನು ಮಾಡೋಣ. ಮೊದಲನೆಯ ಭಾಗ ಪ್ರಮೇಯ, ಎರಡನೆಯ ಭಾಗ ಲೆಕ್ಕಗಳು. ಇದೇ ಪ್ರಮೇಯವನ್ನು ಆಧರಿಸಿದಂಥ ಲೆಕ್ಕಗಳು. ನೆಕ್ಸ್ಟು ಎರಡನೆಯ ಕಾನ್ಸೆಪ್ಟ್ ಏನು, ಪರಿಕಲ್ಪನೆ ಏನು ಅಂದರೆ ಸಮರೂಪತೆ ಮತ್ತು ಸಮರೂಪತೆಗೆ ಸಂಬಂಧಿಸಿದಂತಹ ವಿಸ್ತೀರ್ಣದ ಪ್ರಮೇಯಗಳು. ಅಂದರೆ 2 ತ್ರಿಭುಜಗಳನ್ನು ಸಮರೂಪ ಅಂತ ಸಾಧಿಸ್ತೀವಿ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಚರ್ಚೆ ಮಾಡುವಂತಹ ಪ್ರಮೇಯ. ಮೂರನೇ ಕಾನ್ಸೆಪ್ಟು ಪೈಥಾಗೋರಸ್ ಪ್ರಮೇಯ ಮತ್ತು ಅದರ ವಿಲೋಮ. ಸೊ ಸಮರೂಪತೆ ಮತ್ತು ಅದರ ವಿಸ್ತೀರ್ಣಕ್ಕೂ ಕೂಡ ಲೆಕ್ಕಗಳಿದ್ದಾವೆ, ಅದೇ ರೀತಿ ಪೈಥಾಗೋರಸ್ ಪ್ರಮೇಯ ಮತ್ತು ಅದರ ವಿಲೋಮ ಪ್ರಮೇಯಕ್ಕೂ ಕೂಡ ಲೆಕ್ಕಗಳಿದ್ದಾವೆ. ಈ ರೀತಿ ನಾವು ಮೊದಲು ಕೊಟ್ಟಂತಹ ಘಟಕವನ್ನು 3 ಭಾಗಗಳಾಗಿ ಮಾಡಿಕೊಳ್ಳೋಣ. ಪ್ರತಿ ಭಾಗದಲ್ಲಿ ಪುನಃ 2 ಉಪಭಾಗಗಳನ್ನು ಮಾಡಿಕೊಳ್ಳೋಣ. ಒಂದು ಭಾಗ ಪ್ರಮೇಯಕ್ಕೆ, ಒಂದು ಭಾಗ ಲೆಕ್ಕಕ್ಕೆ. ಸರಿ ಹೋಯ್ತಲ್ವಾ? ಈಗ 4 ಅಂಕಕ್ಕೆ ನಮಗೆ ಎಂಥ ಪ್ರಶ್ನೆ ಬೇಕು? 4 ಅಂಕಕ್ಕೆ ನಮಗೆ ಸ್ವಲ್ಪ ದೊಡ್ಡ ಲೆಕ್ಕ ಬೇಕು. ಅದು 8-12 ಹಂತಗಳಲ್ಲಿ, 8-12 ಸ್ಟೆಪ್ಸಲ್ಲಿ ಮುಗಿಬೇಕು. ಅದೇ ರೀತಿ 2 ಅಂಕದ ಪ್ರಶ್ನೆ 4-6 ಸ್ಟೆಪ್ಸಲ್ಲಿ ಮುಗಿಬೇಕು. ಓಕೆ, ಹಾಗಾದರೆ 8-12 ಸ್ಟೆಪ್ಸ್ ಬರುವಂತಹ ಲೆಕ್ಕ ಈ ಪಾಠದಲ್ಲಿ ಅಂತ ಹೇಳಿದ್ರೆ ದ ಬೆಸ್ಟ್ ಸೆಲೆಕ್ಷನ್ ಈಸ್ ಥಿಯರಮ್. ಪ್ರಮೇಯನೇ ನಮ್ಮ ಮೊದಲ ಆಯ್ಕೆ ಆಗುತ್ತೆ. ಓಕೆ, ಹಾಗಾದರೆ ಯಾವ ಪ್ರಮೇಯವನ್ನು ನಾವು ತಗೋಬೇಕು? ಥೇಲ್ಸ್ ಪ್ರಮೇಯ ತಗೋಬೇಕಾ? ಸಮರೂಪತೆಯ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಪ್ರಮೇಯವನ್ನು ತಗೋಬೇಕಾ? ಪೈಥಾಗೋರಸ್ ತಗೋಬೇಕಾ? ಅಥವಾ ಅದರ ವಿಲೋಮವನ್ನು ತಗೋಬೇಕಾ ಅಂತ. ಫಾರ್ ಎಕ್ಸಾಂಪಲ್, ಕ್ವಶನ್ ಪೇಪರ್ ಸೆಟ್ಟರ್ ಮೂಡ್ಗೆ ಬರುತ್ತೆ, ಓಕೆ ನಾನು ಥೇಲ್ಸ್ ಪ್ರಮೇಯವನ್ನು ಕೊಟ್ಬಿಡೋಣ ಅಂತ. ಓಕೆ, ಥೇಲ್ಸ್ ಪ್ರಮೇಯ 4 ಅಂಕಕ್ಕೆ ಬಂತು ಅಂತ ಇಟ್ಕೊಳ್ಳಿ. ಆಗ ಆ ಥೇಲ್ಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಕೊಟ್ಟರೆ ಏನು ಮಜಾ ಇರುತ್ತೆ? ಯಾಕೆಂದರೆ ಮಗು ಥೇಲ್ಸ್ ಪ್ರಮೇಯ ತಿಳ್ಕೊಂಡಿದ್ರೆ ಪ್ರಮೇಯವನ್ನು ಬರೆದುಬಿಟ್ಟಿರ್ತಾನೆ. ಯಾರಿಗೆ ಥೇಲ್ಸ್ ಪ್ರಮೇಯ ಗೊತ್ತಿದೆಯೋ ಅದರ ಮೇಲಿನ ಲೆಕ್ಕಗಳು ಕೂಡ ಗೊತ್ತಿರ್ತವೆ. ಹಾಗಾದರೆ ಕೇವಲ ಥೇಲ್ಸ್ ಪ್ರಮೇಯ ಒಂದನ್ನೇ ನೀಟಾಗಿ ಓದ್ಕೊಂಡ್ಬಿಟ್ರೆ ಇವೆರಡೂ ಓದಿದ್ರೂ ಸಾಕಾಗುತ್ತೆ ಅಲ್ವಾ? ಹೌದು. ಹಾಗಾದರೆ ಕ್ವಶನ್ ಪೇಪರ್ ಸೆಟ್ ಮಾಡೋರ ಗುರಿ ಅದಾಗಿಲ್ಲ. ಅವರ ಉದ್ದೇಶ ಏನು ಅಂದರೆ ಮಗು ಈ ಪೂರ್ತಿ ಸಮರೂಪ ತ್ರಿಭುಜಗಳು ಪಾಠವನ್ನು, ಘಟಕವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೋ ಇಲ್ವೋ ಅನ್ನೋದು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಥೇಲ್ಸ್ ಪ್ರಮೇಯವನ್ನು ಕೇಳಿದ್ರು ಅಂದರೆ ಡೆಫಿನೆಟ್ಟಾಗಿ ಲೆಕ್ಕಗಳಿಗೆ ಸಮರೂಪತೆ ವಿಸ್ತೀರ್ಣಕ್ಕಾದರೂ ಹೋಗ್ತಾರೆ, ಇಲ್ಲ ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನಾದರೂ ಕೇಳ್ತಾರೆ. ಲಾಜಿಕ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಕ್ವಶನ್ ಪೇಪರ್ ಸೆಟ್ರಿಗೆ ಸಮರೂಪತೆ ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಪ್ರಮೇಯವನ್ನು ಕೊಡಬೇಕು ಅಂತ ಆಸೆ ಆದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅವರು ಡೆಫಿನೆಟ್ಟಾಗಿ ಲೆಕ್ಕಗಳಿಗೋಸ್ಕರ ಥೇಲ್ಸ್ ಪ್ರಮೇಯದ ಲೆಕ್ಕಗಳನ್ನಾಗಲಿ ಪೈಥಾಗೋರಸ್ ಪ್ರಮೇಯದ ಲೆಕ್ಕಗಳನ್ನಾಗಲಿ ಕೊಡ್ತಾರೆ. ಯಾಕೆ ಅಂದರೆ 4 ಅಂಕದ ಪ್ರಶ್ನೆ ಪ್ರಮೇಯಕ್ಕೆ ಹೋಯಿತು ಅಂದರೆ 2 ಅಂಕದ ಪ್ರಶ್ನೆಯನ್ನು ಅವರು ಕೊಡಬೇಕಾಗುತ್ತೆ. ಅದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಬೇರೆ ಕಾನ್ಸೆಪ್ಟಿಂದ ಲೆಕ್ಕವನ್ನು ಕೊಡ್ತಾರೆ. ಈಗ ನಿಮಗೆ ಪೂರ್ತಿ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಜೊತೆಗೆ ಇನ್ನೂ ನಮ್ಮ ಹತ್ರ 1 ಅಂಕದ ಪ್ರಶ್ನೆ ಒಂದಿದೆ, MCQ ಒಂದಿದೆ. ಸೊ
ಥೇಲ್ಸ್ ಪ್ರಮೇಯವನ್ನು ಪ್ರಮೇಯ 4 ಅಂಕಕ್ಕೆ ಕೊಟ್ಟರು. ಸಮರೂಪತೆ ಮತ್ತು ವಿಸ್ತೀರ್ಣದ ಮೇಲೆ 2 ಅಂಕದ ಪ್ರಶ್ನೆಯನ್ನು ಕೊಟ್ಟರೆ ಡೆಫಿನೆಟ್ ಆಗಿ ಪೈಥಾಗೋರಸ್ ಪ್ರಮೇಯದ ಮೇಲೆ ಒಂದು MCQR ಬರಬೇಕು, ಇಲ್ಲ 1 ಅಂಕದ ಪ್ರಶ್ನೆನಾರು ಬರಲೇಬೇಕು. ಇದೇ ಲಾಜಿಕ್. ಇನ್ನೊಂದು ಸಲ ಹೇಳ್ತೀನಿ, ಅಕಸ್ಮಾತ್ ನಮ್ಮ ಕ್ವಶನ್ ಪೇಪರ್ ಸೆಟರ್ ಪೈಥಾಗೋರಸ್ ಪ್ರಮೇಯವನ್ನು ನಿರೂಪಿಸಿ ಅಂತ 4 ಅಂಕಕ್ಕೆ ಪೈಥಾಗೋರಸ್ ಪ್ರಮೇಯವನ್ನು ಕೊಟ್ಟರು ಅಂದರೆ ಡೆಫಿನೆಟ್ ಆಗಿ 2 ಅಂಕದ ಲೆಕ್ಕ ಸಮರೂಪತೆ ಅದರ ವಿಸ್ತೀರ್ಣ ಅಥವಾ ಥೇಲ್ಸ್ ಪ್ರಮೇಯದ ಲೆಕ್ಕಗಳ ಮೇಲೆ ಕೊಡ್ತಾರೆ. ಈಗ ಎಕ್ಸಾಂಪಲ್ ಸಮರೂಪತೆ ಮತ್ತು ಅದರ ವಿಸ್ತೀರ್ಣದ ಮೇಲೆ ಕೊಟ್ಟರು ಅಂದ್ಕೊಳ್ಳಿ, 2 ಅಂಕದ ಪ್ರಶ್ನೆ. ಈಗ ಡೆಫಿನೆಟ್ ಆಗಿ ಥೇಲ್ಸ್ ಪ್ರಮೇಯದ ಮೇಲೆ ಒಂದು MCQ ಅಥವಾ 1 ಅಂಕದ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು MCQ ಇಲ್ಲಿ ಕೊಟ್ಟು 1 ಅಂಕದ ಪ್ರಶ್ನೆಯನ್ನು 2 ಸಮರೂಪತೆ ಮತ್ತು ವಿಸ್ತೀರ್ಣದ ಮೇಲೆ ಕೊಡ್ಬೋದು. ಈ ಕಾಂಬಿನೇಷನಲ್ಲಿ ಪ್ರಶ್ನೆಗಳು ಈ ಪಾಠದಿಂದ ಬರ್ತವೆ. ಇದರಲ್ಲಿ ಏನು ಲಾಜಿಕ್ ಇಲ್ಲ, ಏನು ಜಾಣತನ ಇಲ್ಲ, ಇಟ್ ಈಸ್ ಸಿಂಪಲ್ ಕ್ಯಾಲ್ಕುಲೇಷನ್ ಅಷ್ಟೆ. ಸೊ ಅದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಥೇಲ್ಸ್ ಪ್ರಮೇಯ, ಸಮರೂಪತೆ ಮತ್ತು ವಿಸ್ತೀರ್ಣ, ಪೈಥಾಗೋರಸ್ ಪ್ರಮೇಯದ ಪ್ರಮೇಯಗಳನ್ನು ನಾನಿಲ್ಲಿ ಚರ್ಚೆ ಮಾಡೋದಿಲ್ಲ. ಈಗಾಗಲೇ ನಾವು ಪ್ರಮೇಯಗಳನ್ನು ನೋಡಿದ್ದೀವಿ, ನೀವು ತರಗತಿ ಕೋಣೆಯಲ್ಲಿ ಕಲಿಸಿರ್ತೀರ, ಮಕ್ಕಳು ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ. ನಾನು ಲೆಕ್ಕಗಳ ಸೆಲೆಕ್ಷನಲ್ಲಿ ಸ್ವಲ್ಪ ಲಾಜಿಕ್ಕನ್ನು ನಿಮಗೆ ವಿವರಿಸ್ತೀನಿ. ಸೊ ಮೊದಲು ನಾವು ಥೇಲ್ಸ್ ಪ್ರಮೇಯದ ಮೇಲೆ ಬರುವಂಥ ಲೆಕ್ಕಗಳು ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲನ್ನು ನಾವಿಲ್ಲಿ ನೋಡೋಣ ಫಸ್ಟ್. ನೆಕ್ಸ್ಟ್ ಅದೇ ರೀತಿ ಸಮರೂಪತೆ ಪೈಥಾಗೋರಸ್ ಪ್ರಮೇಯವನ್ನು ನೋಡೋಣ. ಮೊದಲು ಥೇಲ್ಸ್ ಪ್ರಮೇಯದ ಮೇಲೆ ಬರುವಂಥ ಲೆಕ್ಕಗಳನ್ನು ನೋಡೋಣ. ಥೇಲ್ಸ್ ಪ್ರಮೇಯದ ಮೇಲೆ ಬರುವಂತಹ 2 ಅಂಕದ ಪ್ರಶ್ನೆಗಳು ಅಲ್ವಾ, 2 ಅಂಕದ ಪ್ರಶ್ನೆಗಳು ಅಂದರೆ 4-6 ಹಂತಗಳಲ್ಲಿ ಮುಗಿಬೇಕು. 4-6 ಹಂತಗಳಲ್ಲಿ ಮುಗಿಯುವಂಥ ಒಂದು 6 ಉತ್ತಮವಾದಂಥ ಲೆಕ್ಕಗಳನ್ನು ನಾನು ಹುಡುಕಿ ಪುಸ್ತಕದಿಂದ ತಗೊಂಡಿದ್ದೀನಿ. ಆ 6 ಲೆಕ್ಕಗಳನ್ನು ನಾನಿಲ್ಲಿ ತೋರಿಸಿಲ್ಲ, ನಿಮಗೆ 3 ಲೆಕ್ಕಗಳನ್ನು ಮಾತ್ರ ತೋರಿಸಿದ್ದೀನಿ. ಇದರಲ್ಲಿ ಈ 1ನೆಯ ಲೆಕ್ಕವನ್ನು ನಾನು ನಿಮಗೆ ಸಾಲ್ವ್ ಮಾಡಿ ಕೂಡ ತೋರಿಸ್ತೀನಿ. ಸ್ನೇಹಿತರೆ, 3ನೇ ಲೆಕ್ಕ ತೋರಿಸಿದ್ದೀನಿ ಅಂತ ಯೋಚನೆ ಬೇಡ. ಉಳಿದ ಎಲ್ಲ ಲೆಕ್ಕಗಳನ್ನು ಕೂಡ ನಾನು ನಿಮಗೆ PDF ಫಾರ್ಮಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅಬೋ ಎವರೇಜ್ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಎವರೇಜ್ ವಿದ್ಯಾರ್ಥಿಗಳಿಗೆ ಇದನ್ನು ನಾನು ನಿಮಗೆ ಕೊಡ್ತೀನಿ. ಬಿಲೋ ಎವರೇಜ್ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಪಾಸಿಂಗ್ ಪ್ಯಾಕೇಜನ್ನು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳೋಣ. ಓಕೆ, ಇನ್ನೊಂದು ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು 1 ಅಂಕದ ಪ್ರಶ್ನೆಗಳಿಗೆ ಒಂದು ಕ್ವಿಜನ್ನು ಕೊಡ್ತೀನಿ ಅಂತ ಆ್ಯಕ್ಷನ್ ಪ್ಲ್ಯಾನ್ ವಿಡಿಯೋದಲ್ಲಿ ಹೇಳಿದ್ದೆ. ಸ್ನೇಹಿತರು ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದಾರೆ ನೀವು ಲಿಂಕ್ ಕೊಡಿ ಅಂತ. ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ, ಇನ್ನೊಂದು 2 ದಿನದಲ್ಲಿ ನನ್ನ ಕ್ವಿಜ್ ಪೂರ್ತಿಯಾಗುತ್ತೆ. ಕ್ವಿಜನ್ನು ಕೂಡ ಆನ್ಲೈನಲ್ಲಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ, ಜೊತೆಗೆ ನಿಮಗೆ PDF ಫಾರ್ಮಲ್ಲಿ ಕ್ವಿಜ್ ಪ್ರಶ್ನೆಗಳನ್ನು ಕೂಡ ನಾನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಓಕೆ, ಇವಾಗ ಮತ್ತೆ ನಮ್ಮ ಲೆಕ್ಕಗಳಿಗೆ ಬರೋಣ. ಇದರಲ್ಲಿ 6 ಲೆಕ್ಕಗಳಿದ್ದಾವೆ, 1 ಲೆಕ್ಕವನ್ನು ಸ್ಯಾಂಪಲ್ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಲೆಕ್ಕವನ್ನು ಮಾಡೋದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಸುಲಭವಾದಂತಹ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಕ್ಕಗಳೇ ಇದ್ದಾವೆ. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ಯೋಚನೆ ಮಾಡಿದ್ರೆ ಬಂದೇ ಬರುತ್ತೆ ಲೆಕ್ಕ ಮಾಡೋದಕ್ಕೆ. ಒಂದು ಹೇಳ್ತೀನಿ ನೋಡಿ, ಗಣಿತದಲ್ಲಿ ಯಾವಾಗಲೂ ನಾವು ಪೆನ್ ಇದೆ ಪೇಪರ್ ಇದೆ ಅಂತ ಬರೆದ್ರೆ ಅದು ಯಾವತ್ತೂ ಗಣಿತ ಆಗಲ್ಲ. ಇಫ್ ಯು ಯೂಸ್ ಲಿಟಲ್ ಬಿಟ್ ಕಾಮನ್ ಸೆನ್ಸ್ ದೆನ್ ಇಟ್ ವಿಲ್ ಬಿ ಮ್ಯಾಥಮೆಟಿಕ್ಸ್. ಅದರ್ವೈಸ್ ಅ ಮ್ಯಾಥ್ ಪ್ರಾಬ್ಲಮ್ ವಿದೌಟ್ ಕಾಮನ್ ಸೆನ್ಸ್ ಈಸ್ ಲೈಕ್ ನಾನ್ ಸೆನ್ಸ್. ಸೊ ಪ್ಲೀಸ್ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಲೆಕ್ಕ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ಓಕೆ, ಈ ಲೆಕ್ಕಕ್ಕೆ ಬರೋಣ. ಈ ಲೆಕ್ಕದಲ್ಲಿ ಏನನ್ನು ಕೇಳಿದ್ದಾರೆ ಅಂದರೆ AM ಡಿವೈಡೆಡ್ ಬೈ AB. AM ಅಂದರೆ ಫಸ್ಟ್ ಹಾಫ್. ಈ ಚಿತ್ರವನ್ನು ನಾವು ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ, 90 ಡಿಗ್ರಿ ತಿರುಗಿಸಿಟ್ಕೊಂಡಿದ್ದೀವಿ ಅಂದಾಗ AM ಡಿವೈಡೆಡ್ ಬೈ AB. ಅದೇ ರೀತಿ ಈ ಕಡೆ AN ಡಿವೈಡೆಡ್ ಬೈ ND ಅಂತ ತೋರಿಸು ಅಂತ ಹೇಳಿದ್ದಾರೆ. ಅದಕ್ಕೆ ಕೊಟ್ಟಿರುವಂಥದ್ದು ನಮಗೆ ಮಾಹಿತಿ ಏನಪ್ಪ ಅಂದರೆ AL ಪ್ಯಾರಲಲ್ CB. ಮೊದಲೇದು ಬರ್ಕೊಂಬಿಡ್ತೀನಿ, AL ಪ್ಯಾರಲಲ್ CB. ನಿಮಗೆ ಎಲ್ಲೇ ಈ ಪ್ಯಾರಲಲ್ ಸಮಾಂತರದ ಚಿಹ್ನೆಯನ್ನು ಕಂಡ್ರೆ, ಸಮಾಂತರ ಅಂತ ಯಾವಾಗ ಹೇಳ್ತೀವಿ ಅಂದರೆ ಯಾವಾಗ 2 ರೇಖೆಗಳು ಯಾವುದು ಎಲ್ಲರೂ ಇರಲಿ ಆ ರೇಖೆಗಳು ಒಂದು ರೈಲ್ವೆ ಟ್ರ್ಯಾಕಿನ ಥರ ನಮಗೆ ಕಾಣಿಸ್ತಾವೋ ನೋಡಿ, ಹೀಗಿರುತ್ತೆ ರೈಲ್ವೆ ಟ್ರ್ಯಾಕ್. ಯಾಕೆ ಇದನ್ನು ಸಮಾಂತರ ಅಂತಾರೆ ಅಂದರೆ, ನೀವು ರೈಲ್ವೆ ಟ್ರ್ಯಾಕನ್ನು
ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋದರೂ ಅವುಗಳ ಮಧ್ಯದ ಗ್ಯಾಪ್ ಸೇಮ್ ಇರುತ್ತೆ, ಅಂತರ ಸೇಮ್ ಇರುತ್ತೆ. ಸೊ ಇದನ್ನು ತುಂಬ ಗಮನ ಇಟ್ಟು ನೋಡಿ. ಇಲ್ಲೋಡಿ, ಎಲ್ಲಿಗೋದ್ರೂ ಇವುಗಳ ಮಧ್ಯದ ಗ್ಯಾಪ್ ಸೇಮ್ ಇರುತ್ತೆ ಅಂತಲೇ ಇವುಗಳನ್ನು ಸಮಾಂತರ ರೇಖೆಗಳು ಅಂತ ನಾವು ಕರಿತೀವಿ. ಸೊ ನಿಮ್ಗೆ ಎಲ್ಲೇ ಸಮಾಂತರ ರೇಖೆಗಳು ಕಂಡರೂ ಕೂಡ ನಾವಲ್ಲಿ ಯೋಚನೆ ಮಾಡದೇನೆ ಥೇಲ್ಸ್ ಪ್ರಮೇಯವನ್ನು ಹಾಕಬೇಕು. ಥೇಲ್ಸ್ ಪ್ರಮೇಯವನ್ನು ಇನ್ನೊಂದು ಹೆಸರಿನಿಂದ ಕರಿತೀವಿ, ಅದನ್ನು ಬೇಸಿಕ್ ಪ್ರಪೋರ್ಷನ್ಯಾಲಿಟಿ ಥಿಯರಮ್ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ನಿಮ್ಗೆ ಎಲ್ಲೇ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಹಾಕಿದ್ರಿ ಅಂದರೆ ಅನುಪಾತವನ್ನು ಬರ್ಕೊಂಬಿಡೋದು, ವೆರಿ ಸಿಂಪಲ್. ಈಗ ನಾನಿಲ್ಲಿ ಈ ಚಿತ್ರಕ್ಕೆ ಸಮಾಂತರ ಎರಡು ರೇಖೆಗಳನ್ನು ಹುಡುಕೊಂಡಿದ್ದೀನಿ. ನಾನು ಹುಡುಕೊಂಡಿದ್ದೀನಿ ಅನ್ನೋಕ್ಕಿಂತ ಅದು ಪ್ರಶ್ನೆಯಲ್ಲೇ ಇದೆ. ಏನಂತ ನೋಡಿ, ಎಮ್ ಎಲ್ಗೆ ಬಿ ಸಿ ಸಮಾಂತರವಾಗಿದೆ ಅಂತೆ. ಇವೆರಡು ರೈಲ್ವೆ ಟ್ರ್ಯಾಕ್ ಥರ ಇದ್ದಾವೆ ಅಂತ. ಇವೆರಡು ರೈಲ್ವೆ ಟ್ರ್ಯಾಕ್ ಇದ್ದಾವೆ ಅಂದ ತಕ್ಷಣವೇ ನಾವು ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮನ್ನು ಬರ್ಕೋತೀವಿ. ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್ ಬರೆದ್ವಿ ಅಂದರೆ ಅನುಪಾತಗಳನ್ನು ಆರಾಮಾಗಿ ಬರ್ಕೋಬೋದು. ಏನಂತ, ಎ ಎಮ್ ಡಿವೈಡೆಡ್ ಬೈ ಎಮ್ ಬಿ ಈಸ್ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎಲ್ ಸಿ. ಒಂದ್ಸಲ ಆ ತುದಿಗೆ ಹೋಗಬೇಕು, ಒಂದ್ಸಲ ಈ ತುದಿದು ಬರ್ಕೋಬೇಕು. ಎ ಎಲ್ ಡಿವೈಡೆಡ್ ಬೈ ಎಲ್ ಸಿ, ಇದನ್ನು ಒಂದು ಅನ್ನೋಣ. ಅದೇ ರೀತಿ ಈ ಕೆಳಗಿನ ಭಾಗಕ್ಕೂ ಕೂಡ ಸಮಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ. ಏನಂತ, ಎಲ್ ಎನ್ ಸಮಾಂತರ ಸಿ ಡಿ, ಎಲ್ ಎನ್ ಸಮಾಂತರ ಸಿ ಡಿ. ಸೊ ಇದು, ಸೊ ಇವೆರಡು ಸಮಾಂತರ ಇದ್ದಾವೆ ಅಂದರೆ ಮತ್ತೆ ನಾವು ಒಂದ್ಸಲ ಬರ್ಕೊಂಬಿಡ್ತೀನಿ. ಎಲ್ ಎನ್ ಸಮಾಂತರ ಸಿ ಡಿ, ಇವೆರಡು ಸಮಾಂತರ ಇದ್ದಾವೆ ಅಂದ ತಕ್ಷಣ ಬಿ ಪಿ ಟಿಯನ್ನು ಹಾಕೋಬೇಕು, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಹಾಕೊಂಡ ತಕ್ಷಣ ಅನುಪಾತಗಳನ್ನು ಬರೀಬೇಕು. ಎನ್ ಡಿವೈಡೆಡ್ ಬೈ ಎನ್ ಡಿ, ಎನ್ ಡಿವೈಡೆಡ್ ಬೈ ಎನ್ ಡಿ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಎಲ್ ಸಿ. ಇದನ್ನು ನಾವು ಎರಡು ಅನ್ನೋಣ. ಸೊ ಒಂದು ಮತ್ತು ಎರಡನ್ನು ನಾವು ಹೋಲಿಕೆ ಮಾಡಿ ನೋಡಿದ್ರೆ ಎಲ್ ಬೈ ಎಲ್ ಸಿ, ಎಲ್ ಬೈ ಎಲ್ ಸಿ ಎರಡರಲ್ಲೂ ಇದೆ. ಇದನ್ನು ಬಿಟ್ಬಿಡೋಣ, ಬಿಟ್ಟು ಉಳಿದಿರೋ ಎರಡನ್ನು ಬರ್ಕೊಂಬಿಡೋಣ. ಉಳಿದಿರೋ ಎರಡನ್ನು ಇಲ್ಲಿ ಬರೀತೀನಿ, ಎಮ್ ಡಿವೈಡೆಡ್ ಬೈ ಎಮ್ ಬಿ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಎನ್ ಡಿ. ಆದರೆ ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ನಮ್ಮ ಉತ್ತರ ಅದು ಆಗಿಲ್ಲ. ಎಮ್ ಡಿವೈಡೆಡ್ ಬೈ ಎ ಬಿ ಇದೆ, ನಮಗಿಲ್ಲಿ ಎಲ್ಲೂ ಎ ಬಿ ಕಾಣಿಸ್ತಾ ಇಲ್ಲ ಅಲ್ವಾ. ನೋಡೋಣ, ಎ ಬಿ ತರಿಸುವಂಥ ಪ್ರಯತ್ನವನ್ನು ಮಾಡೋಣ. ಎಮ್ ಇದೆ ಅಲ್ವಾ, ಓಕೆ, ಎಮ್ ನಮ್ಮ ಹತ್ರನೂ ಇದೆ. ಸೊ ಎಮ್ಮನ್ನು ಈ ಪೂರ್ತಿ ಸಮೀಕರಣವನ್ನು ತಿರುಗು ಮುರುಗಾಗಿ ಬರ್ಕೊಳ್ಳೋಣ. ತಿರುಗು ಮುರುಗು ಅಂದರೆ ಎಮ್ ಬಿ ಮೇಲ್ ಬರೆದು ಎಮ್ಮನ್ನು ಕೆಳಗೆ ಬರೆಯೋಣ. ಇಷ್ಕೊಳ್ತು ಇಲ್ಲಿ ಎನ್ ಡಿ ಮೇಲ್ ಬರೆದು ಎನ್ನನ್ನು ಕೆಳಗೆ ಬರೆಯೋಣ ಅಲ್ವಾ. ಓಕೆ, ಈ ರೀತಿ ಬರೆದಾಗ ಎರಡು ಕಡೆಯೂ ಪ್ಲಸ್ ಒನ್ ಪ್ಲಸ್ ಒನ್ ಮಾಡೋಣ. ಇಲ್ಲಿ ನಾವು ಆ್ಯಕ್ಚುಲಿ ಲಸ ತೆಗಿತೀವಿ, ಲಸ ತೆಗೆಯದರೆ ನಿಮಗೆ ಡೈರೆಕ್ಟಾಗಿ ಹೇಳ್ಕೊಡ್ತೀನಿ. ಎಮ್ ಬಿ ಪ್ಲಸ್ ಎಮ್ ಮೇಲೆ, ಅಂದರೆ ಈ ಎಮ್ ಒಂದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ ಅಂತ. ಕೆಳಗಡೆ ಎಮ್ ಈಸ್ ಈಕ್ವಲ್ ಟು ಇಲ್ಲಿ ಎನ್ ಎನ್ ಡಿ ಪ್ಲಸ್ ಎನ್ ಈ ರೀತಿ. ಸೊ ಎ ಬಿ ಬಿ ಎಮ್ ಚಿತ್ರದಲ್ಲಿ ನೋಡಿ, ಇಲ್ಲಿ ನಾವು ಎಮ್ ಅಲ್ವಾ ಹಾಕ್ಕೊಂಡಿರೋದು, ಎಮ್ ಸರಿಯಾಗಿ ಬರೀತೀನಿ. ಓಕೆ, ಎಮ್ ಪ್ಲಸ್ ಎಮ್ ಬಿ ಅಂದರೆ ಏನರ್ಥ, ಎ ಬಿ ಅಂದರೆ ಇಲ್ಲೊಂದು ಬಸ್ ಸ್ಟಾಪ್ ಇದೆ ಅಂದ್ಕೊಳ್ಳಿ. ಈ ಬಸ್ ಸ್ಟಾಪಿಗೆ ಹೋಗ್ದಿರ ನಾವು ನೇರವಾಗಿ ಹೋದ್ವಿ ಅಂದರೆ ಎ ಬಿ ಆಗ್ಬಿಡತ್ತೆ. ಸೊ ಮೇಲೇನಾಯಿತು, ಎ ಬಿ ಬಂತು, ಕೆಳಗೆ ಎಮ್ ಬಂತು, ಎ ಬಿ ಬೈ ಎಮ್. ಈ ಕಡೆ ಎನ್ ಡಿ ಎನ್ ಇಲ್ಲಿದೆ ನೋಡಿ, ಎನ್ ಡಿ ಎನ್, ಇದನ್ನು ಇನ್ನೊಂದ್ಸಲ ಹೇಳ್ತೀನಿ, ಎನ್ ಡಿ ಎನ್. ಹೀಗೆ ಹೇಳೋ ಬದಲು ಎನ್ ಎನ್ ಡಿ ಅಂತ ಹೇಳೋ ಬದಲು ನೇರವಾಗಿ ಎ ಡಿ ಅಂತ ಹೇಳ್ತೀನಿ. ಈ ಬಸ್ ಸ್ಟಾಪನ್ನು ಎಗರಿಸ್ಬಿಟ್ವಿ ಅಂತ. ಓಕೆ, ಮೇಲೆ ಎನ್ ಎನ್ ಡಿ ಬದಲು ಎ ಡಿ ಬರದೆ ಕೆಳಗಡೆ ಎನ್ ಬರದೆ. ಇಲ್ಲಿ ಲಾಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ, ನಾವು ಇಲ್ಲಿ ತಿರುಗುಮರ್ಗಾಗಿ ಬರ್ಕೊಂಡಿದ್ವಿ, ಎಮ್ ಬೈ ಎಮ್ ಬಿ ಅಂತ ಬರೆದಿದ್ವಿ ಅಲ್ವಾ. ಈಗ ಮತ್ತೆ ಅದನ್ನು ನಾವು ಮೊದಲು ಹೇಗಿತ್ತು ಹಾಗೆ ಬರೆದ್ಬಿಟ್ಟು ಉತ್ತರಕ್ಕೆ ಬಂದ್ಬಿಡೋಣ.
ಏನಾಗುತ್ತೆ ಅಂದರೆ AM ಮೇಲೆ ಬರ್ಕೊಳ್ಳೋಣ. AM ಡಿವೈಡೆಡ್ ಬೈ AB, ಇದು AN ಡಿವೈಡೆಡ್ ಬೈ AD. ನೋಡಿ ಉತ್ತರ ಬಂದೋಯ್ತು. ಭಾಳ ಸಿಂಪಲ್ ಲೆಕ್ಕಗಳು, ಎರಡು ಮಾರ್ಕು. ಫಸ್ಟು ಪ್ರಪೋರ್ಷನನ್ನು ಅವ್ರು ಕೊಟ್ಟಿರೋದು ಪ್ರಪೋರ್ಷನನ್ನೇ ಬರ್ಕೊಳ್ಳೋದು, ಅದನ್ನು ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಬರ್ಕೊಳ್ಳೋದು, ಅಂದರೆ ಉಲ್ಟಾ ವೃತ್ಕ್ರಮವನ್ನು ಬರ್ಕೊಳ್ಳೋದು, ಎರಡು ಕಡೆ ಒಂದನ್ನು ಸೇರಿಸೋದು, ಲಸಾ ತೆಗೆಯೋದು, ಲಸಾ ತೆಗೆದು ಕೂಡಿಸೋದು. ತುಂಬ ಸಿಂಪಲ್ ಆಗಿದೆ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಈಗ ಎರಡನೆಯ ಪರಿಕಲ್ಪನೆ ಇದೆಯಲ್ವಾ, ಸಮರೂಪತೆ ಮತ್ತು ಅದರ ವಿಸ್ತೀರ್ಣಗಳು. ಆ ಕಾನ್ಸೆಪ್ಟ್ ಮೇಲೆ ಲೆಕ್ಕಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. 4-6 ಹಂತಗಳಲ್ಲಿ ಮುಗಿಯುವಂತಹ ಸುಮಾರು 1-6 ಸುಂದರವಾದಂಥ ಲೆಕ್ಕಗಳು ನನಗೆ ಸಿಕ್ಕಿದ್ದಾವೆ. ಆ 6 ಲೆಕ್ಕಗಳಲ್ಲಿ 1 ಲೆಕ್ಕವನ್ನು ನಾನು ಆ್ಯಸ್ ಎ ಸ್ಯಾಂಪಲ್ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಲೆಕ್ಕ ಹೀಗಿದೆ. ಇನ್ ದ ಫಿಗರ್ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಈಜ್ ಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಆ್ಯಂಡ್ ಆ್ಯಂಗಲ್ 1 ಈಕ್ವಲ್ಸ್ ಆ್ಯಂಗಲ್ 2 ಇಲ್ಲಿ ಬರ್ಕೊಂಡಿದ್ದೀನಿ. ಕೊಟ್ಟಂಥ ಕಂಡೀಷನನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಚಿತ್ರ ಕೂಡ ಇನ್ನೊಂದ್ಸಲ ಕ್ಲೀನಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಶೋ ದ್ಯಾಟ್ ಟ್ರಯಾಂಗಲ್ ಪಿ ಕ್ಯೂ ಎಸ್ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಟಿ ಕ್ಯೂ ಆರ್, ಅಂದರೆ ತ್ರಿಭುಜ ಪಿ ಕ್ಯೂ ಎಸ್ ತ್ರಿಭುಜ ಟಿ ಕ್ಯೂ ಆರ್ಗೆ ಸಮರೂಪಿಯಾಗಿದೆ ಅಂತ ತೋರಿಸಿ ಅಂತ ಕೇಳ್ತಾರೆ. ಪ್ರಶ್ನೆ ಓದಿದ ತಕ್ಷಣ ಏನಪ್ಪ ತುಂಬ ಕಷ್ಟದ ಲೆಕ್ಕನ ಅಂತ ಅನಿಸುತ್ತೆ, ಬಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ, ಇದಕ್ಕೆ ನಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಮಾಹಿತಿ ಬೇಕು. ಅದನ್ನು ಮುಂಚೆನೇ ನಾನು ಚರ್ಚೆ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ತ್ರಿಭುಜದಲ್ಲಿ ಅಭಿಮುಖ ಕೋನಗಳು ಸಮ ಇದ್ದರೆ, ಈ ರೀತಿ ಎರಡು ಕೋನಗಳು ಸಮ ಇದ್ದರೆ ಅವುಗಳ ಅಭಿಮುಖ ಬಾಹುಗಳು ಕೂಡ ಸಮ ಇರ್ತವೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ABC ತ್ರಿಭುಜದಲ್ಲಿ ಕೋನ ಬಿಗೆ ಕೋನ ಸಿ ಸಮನಾಗಿದ್ದರೆ ಬಿಯ ಅಭಿಮುಖ ಬಾಹು AC ಕೋನ ಸಿಯ ಅಭಿಮುಖ ಬಾಹು ABಗೆ ಸಮನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಯಾವ ಕೋನವನ್ನು ತಗೊಳ್ತೀರೋ ಅದರ ಅಭಿಮುಖ ಬಾಹುವನ್ನು ತಗೊಂಡು ಬರ್ಕೋಬೇಕು. ಅವೆರಡು ಒಂದಕ್ಕೊಂದು ಸಮ ಇರ್ತವೆ. ಈ ಕಾನ್ಸೆಪ್ಟನ್ನೇ ನಾನು ಇವಾಗ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಮೊದಲು ಕೋನ 1, ಕೋನ 1ಕ್ಕೆ ಅಭಿಮುಖವಾಗಿರುವಂತಹ ಬಾಹು ಚಿತ್ರದಲ್ಲಿ ಕಾಣಿಸ್ತಾ ಇದೆ PR. ಅದೇ ರೀತಿ ಕೋನ 2, ಕೋನ 2ಕ್ಕೆ ಅಭಿಮುಖವಾಗಿರುವಂತಹ ಬಾಹುಗಳು PQ ಅಥವಾ QP, ನಾನು PQ ಅಂತ ಬರ್ಕೋತೀನಿ. ಇದು ನಾವು ಮಾಡಿರುವಂಥ ಕೆಲಸ, ಮೊದಲೇ ಕೆಲಸ, ಅದಕ್ಕೆ ಇದನ್ನು 1 ಅಂತ ಕರಿತೀನಿ. ಆಯಿತಾ, ಒಂದು ಕೆಲಸ ನಾವು ಮಾಡಿಟ್ಕೊಂಡ್ವಿ. ಇಷ್ಟು ಮಾಡ್ಕೊಂಡ್ಮೇಲೆ ಇಲ್ಲಿ ಅವ್ರು ಒಂದು ಕಂಡೀಷನ್ ಕೊಟ್ಟಿದ್ದಾರಲ್ವಾ, ಆ ಕಂಡೀಷನನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಬರೀತೀನಿ. ನೀಟಾಗಿ ಯಾಕೆ ಬರೀತೀನಿ ಇವಾಗ, ನೀಟಾಗಿಲ್ವಾ ಅಂದರೆ ಏನೋ ಒಂದು ಸಣ್ಣ ಬದಲಾವಣೆ ಇದೆ ನೋಡಿ ನಾನು ಏನು ಮಾಡ್ತೀನಿ ಅಂತ. ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಆ್ಯಸ್ ಇಟ್ ಈಸ್ ಬರ್ಕೊಂಡೆ, ಕ್ಯೂ ಟಿ ಡಿವೈಡೆಡ್ ಬೈ PRಅನ್ನು ಬರೀಲಿಲ್ಲ, PR ಜಾಗಕ್ಕೆ PQ ಬರದೆ. ಯಾಕೆ ಅಂದರೆ ನಾವು ಸಾಧನೆ ಮಾಡಿ ತೋರಿಸಿದ್ದೀವಿ ಏನು ಅಂದರೆ, ನೋಡಿ ಸ್ವಾಮಿ ನೀವು PR ಅಂತ ಇಲ್ಲಿ ಕೊಟ್ಟಿದ್ದೀರಲ್ವಾ, PR ಅಂದರೂ ಒಂದೇ, PQ ಅಂದರೂ ಒಂದೇ, ಈಕ್ವಲ್ ಟು ಚಿಹ್ನೆ ಇದೆ ನೋಡಿ. ಆದ್ದರಿಂದ ನಾನು PRಅನ್ನು ತೆಗೆದು ಅದರ ಜಾಗದಲ್ಲಿ PQ ಬರೆದಿದ್ದೀನಿ. ಸರಿ ಹೋಯ್ತಲ್ವಾ, ಇದು ನಮ್ಮ ಎರಡನೆಯ ಸಮೀಕರಣ. ಓಕೆ, ಇದು ನಾವೆಲ್ಲ ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿಟ್ಕೊಂಡಿದ್ದೀವಿ. ಇವಾಗ ನೇರವಾಗಿ ಪ್ರಮೇಯಕ್ಕೆ ಬರೋಣ. ನೇರವಾಗಿ ಪ್ರಮೇಯಕ್ಕೆ ಬಂದಾಗ ಪ್ರಮೇಯ ಏನು ಹೇಳ್ತದೆ ಅಂದರೆ, ತ್ರಿಭುಜ PQS ಮತ್ತು ತ್ರಿಭುಜ TQR ಇವೆರಡೂ ಒಂದಕ್ಕೊಂದು ಸಮರೂಪವಾಗಿದ್ದಾವೆ ಅಂತ ತೋರಿಸು ಅಂತ ಕೇಳಿದ್ದಾರೆ. ಯಾವುದನ್ನು ಸಮರೂಪವಾಗಿ ತೋರಿಸ್ಬೇಕೋ ಅವುಗಳ ಹೆಸರು ಬರೀಬೇಕಲ್ವಾ, ಅದಕ್ಕೆ ನಾನು ಬರ್ಕೊಂಡೆ ಆ್ಯಂಡ್ ಅಂತ ಹಾಕಿದೆ ಮಧ್ಯಕ್ಕೆ. ಹಾಕೊಂಡ್ಮೇಲೆ ನಮ್ಮದು ಮೊದಲೇ ಕಂಡೀಷನ್ ಏನಿದೆ ಅಂದರೆ, ನಾವೇ ಸಾಧನೆ ಮಾಡಿ ಇಟ್ಬಿಟ್ಟಿದ್ದೀವಿ ಇಲ್ಲಿ QR ಡಿವೈಡೆಡ್ ಬೈ QS. ನೋಡಿ ಇಲ್ಲಿ QR ಡಿವೈಡೆಡ್ ಬೈ QS. ಯಾಕೆ QR ಡಿವೈಡೆಡ್ ಬೈ QS ಬರಿತಾ ಇದ್ದೀನಿ ಅಂದರೆ, ನಾವಿಲ್ಲಿ ಸಮರೂಪತೆಯನ್ನು ಸಾಧಿಸೋದಕ್ಕೆ ಒಂದಷ್ಟು ಕಂಡೀಷನ್ಸನ್ನು ಆ ಪರಿಕಲ್ಪನೆಯಲ್ಲಿ ಕಲ್ತಿದ್ದೀವಿ. ಏನಪ್ಪ ಅವು ಕಂಡೀಷನ್ ಅಂದರೆ, ನೀವು ಕೇಳಿರ್ಬೋದು SSS ಸಿದ್ಧಾಂತ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ. ಅಂಥದ್ದೇ ಒಂದು ಸಿದ್ಧಾಂತವನ್ನು ನಾವಿಲ್ಲಿ ಹಾಕಕ್ಕೆ ಹೊರಟಿರೋದ್ರಿಂದ
ಈ ಅನುಪಾತವನ್ನು ನಾನು ಬರ್ಕೊತಾ ಇದ್ದೀನಿ. ಸೊ ಕ್ಯೂ ಟಿ ಡಿವೈಡೆಡ್ ಬೈ ಪಿ ಕ್ಯೂ ಅಲ್ವಾ. ಓಕೆ, ಇದರಲ್ಲಿ ಎರಡು ಬಾಹುಗಳು ಇನ್ವಾಲ್ವ್ ಆಗಿದ್ದಾವೆ ನಿಮಗೆ ಗೊತ್ತು, ಒಂದು ಕ್ಯೂ ಆರ್ ಇನ್ನೊಂದು ಕ್ಯೂ ಎಸ್. ಸೊ ಎರಡು ಬಾಹುಗಳಿರೋದ್ರಿಂದ ಎಸ್ ಎಸ್, ಬಾಹು ಅಂದರೆ ಸೈಡ್, ಅದಕ್ಕೆ ಎಸ್ ಎಸ್. ಈಗ ಎರಡು ಬಾಹುಗಳು ಸಿಕ್ಕಮೇಲೆ ಇನ್ನೊಂದು ಬಾಹುನಾರು ಸಿಗಬೇಕು ಇಲ್ಲ ಕೋನನಾರು ಸಿಗಬೇಕು. ಓಕೆ, ಈಗ ಪಿ ಕ್ಯೂ ಎಸ್, ಒಂದ್ಸಲ ಚಿತ್ರದ ಮೇಲೆ ಕೈ ಎಳೆದು ಬಿಡ್ತೀನಿ. ಪಿ ಕ್ಯೂ ಎಸ್ ತ್ರಿಭುಜ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ, ಈ ತ್ರಿಭುಜ. ಇನ್ನೊಂದು ಟಿ ಕ್ಯೂ ಆರ್, ಈ ದೊಡ್ಡ ಪೂರ್ತಿ ತ್ರಿಭುಜ. ಸೊ ಎರಡೂ ತ್ರಿಭುಜಗಳ ಮೇಲೆ ನಾನು ಕೈ ಆಡಿಸಿದಾಗ ನೀವು ಒಂದು ಪಾಯಿಂಟನ್ನು ಗಮನಿಸಿರ್ಬೋದು, ಈ ಜಾಗಕ್ಕೆ ನಾನು ಎರಡು ಸಲ ಟರ್ನ್ ತಗೊಂಡೆ ಇಲ್ಲಿ, ಅದಕ್ಕೆ ಈ ಆ್ಯಂಗಲು ಕಾಮನ್. ಇದರ ಅರ್ಥ ಏನು ಅಂದರೆ ಕೋನ ಒಂದು ಈಸ್ ಈಕ್ವಲ್ ಟು ಕೋನ ಒಂದೇ, ಅಂದರೆ ಎರಡೂ ತ್ರಿಭುಜಗಳಲ್ಲೂ ಇದು ಕಾಮನ್ ಆಗಿದೆ ಅಂತ. ಕಾಮನ್ ಆ್ಯಂಗಲ್ ಅಥವಾ ಸಾಮಾನ್ಯ ಕೋನ ಅಂತ ಇದನ್ನು ಕರಿತೀವಿ. ಎರಡು ಕಂಡೀಷನ್ ಆಯಿತು, ಅಂದರೆ ಎರಡು ಬಾಹುಗಳು ಸಿಕ್ತು, ಒಂದು ಕೋನ ಸಿಕ್ತು. ಎರಡು ಬಾಹು ಒಂದು ಕೋನಗಳು ಸಿಕ್ಕಿರೋದ್ರಿಂದ ನಮಗೆ ಅವರು ಕೇಳಿರುವಂಥ ಎರಡು ತ್ರಿಭುಜಗಳು ಸಮರೂಪಿಗಳಾಗ್ಬಿಟ್ವು. ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಟಿ ಕ್ಯೂ ಆರ್. ಯಾವ ನಿಯಮ, ಯಾವ ಸಿದ್ಧಾಂತ ಅಂದರೆ ಎಸ್ ಎಸ್ ಎ ಕೂಡ ಇದೆ, ಈ ಎನ್ನ ಎರಡರ ಮಧ್ಯಕ್ಕೆ ಸೇರಿಸ್ಬಿಡೋಣ. ಎಸ್ ಎ ಎಸ್ ಸಿದ್ಧಾಂತದ ಪ್ರಕಾರ ಪಿ ಕ್ಯೂ ಎಸ್ ಟಿ ಕ್ಯೂ ಆರ್ಗೆ ಸಮರೂಪಿಯಾಗಿದೆ. ನೋಡಿ, ತುಂಬ ಸಿಂಪಲ್ ಆಗಿರುವಂತಹ ಲೆಕ್ಕ, ಎರಡು ಅಂಕಕ್ಕೆ ಅತ್ಯಂತ ಸೂಕ್ತವಾದಂತಹ ಲೆಕ್ಕ. ಈಗ ಮೂರನೆಯ ಪರಿಕಲ್ಪನೆ, ಪೈಥಾಗೋರಸ್ ಪ್ರಮೇಯ ಮತ್ತು ಅದರ ವಿಲೋಮ. ಅದಕ್ಕೆ ಸಂಬಂಧಪಟ್ಟಂತಹ ಎರಡು ಅಂಕದ ಲೆಕ್ಕಗಳು, ಅದರಲ್ಲಿ ಒಂದು ಮೂರೇ ಮೂರು ಅತ್ಯಂತ ಸೂಕ್ತವಾದಂತಹ, ಅದು ಕೂಡ ನಾಲ್ಕರಿಂದ ಆರು ಹಂತಗಳಲ್ಲೇ ಮುಗಿದು ಹೋಗುವಂತಹ ಲೆಕ್ಕಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಲೆಕ್ಕವನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಎ ಬಿ ಸಿ ಈಸ್ ಆನ್ ಐಸೋಸೆಲಸ್ ಟ್ರಯಾಂಗಲ್ ರೈಟ್ ಆ್ಯಂಗಲ್ಡ್ ಆಟ್ ಸಿ. ಪ್ರೂವ್ ದ್ಯಾಟ್ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್. ಅಂದರೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ, ಅದು ಸಿ ಬಿಂದುವಿನಲ್ಲಿ ಲಂಬಕೋನವಾಗಿದೆ, ಲಂಬಕೋನವನ್ನು ಹೊಂದಿದೆ. ಹಾಗಿದ್ದಾಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಎ ಸಿ ಸ್ಕ್ವೇರ್ ಎಂದು ಸಾಧಿಸಿ. ಓಕೆ, ಒಂದು ನಮಗೆ ಲಂಬಕೋನ ತ್ರಿಭುಜ ಬೇಕು, ಲಂಬಕೋನ ತ್ರಿಭುಜವನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಂದು ಲಂಬಕೋನ ತ್ರಿಭುಜ ನಮಗೆ ಸಿಕ್ತು, ಇದಕ್ಕೆ ಹೆಸರು ಕೊಡೋಣ ಎ. ಮೊದಲೇ ಬಿಂದುವನ್ನು ಎ ಅಂತ ಹೇಳೋಣ. ಎ ಬಿ ಸಿ, ಇಲ್ಲಿ ಸಿ ಯಾಕೆ ಕೊಟ್ಟೆ ಅಂದರೆ ಅವ್ರು ಹೇಳಿದ್ದಾರೆ ರೈಟ್ ಆ್ಯಂಗಲ್ಡ್ ಆ್ಯಟ್ ಸಿ, ಅಂದರೆ ಸಿ ಬಿಂದುವಿನಲ್ಲಿ ಲಂಬವಾಗಿದೆ ಅಂತ ಹೇಳಿದ್ದಕ್ಕೆ ಈ ಬಿಂದುವಿನಲ್ಲಿ ನಾನು ಲಂಬಕೋನವನ್ನು ತೋರಿಸ್ತೀನಿ, ಇದಕ್ಕೆ ಸಿ ಅಂತ ಹೆಸರು ಕೊಟ್ಟಿದ್ದೀನಿ. ಇಷ್ಟು ಆದಮೇಲೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಟು ಎ ಸಿ ಸ್ಕ್ವೇರ್ ಅಂತ ತೋರಿಸು ಅಂತ ಹೇಳಿದ್ದಾರೆ. ಓಕೆ, ನಾವು ಬ್ಯಾಕ್ಗ್ರೌಂಡ್ ಸ್ವಲ್ಪ ಯೋಚನೆ ಮಾಡೋಣ. ಇದು ಒಂದು ಲಂಬಕೋನ ತ್ರಿಭುಜ, ಸಿಯಲ್ಲಿ ಲಂಬವಾಗಿದೆ ಅಂದರೆ ಇದ್ರ ಬೆಲೆ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ ಅಲ್ವಾ. ತ್ರಿಭುಜದ ಈ ತ್ರಿಭುಜದ ಮೂರು ಕೋನಗಳ ಮೊತ್ತ, ಇದು ಅಂತ ಅಲ್ಲ ಯಾವುದೇ ತ್ರಿಭುಜ ಇದ್ದರೂ ಮೂರು ಕೋನಗಳ ಮೊತ್ತ 180 ಇರುತ್ತೆ ಅಲ್ವಾ, ಅದು ನಮ್ಗೆ ಗೊತ್ತಿದೆ. ಸೊ ಒಂದು ಕೋನದ ಬೆಲೆ 90, ಅದನ್ನು ತೆಗೆದು ಬಿಡೋಣ. ನಮ್ಮ ಹತ್ರ 90 ಉಳಿತು ಅಲ್ವಾ, 180ರಲ್ಲಿ 90 ಹೋದರೆ 90 ಉಳಿತು. ಓಕೆ, ಈ 90 ಈ ಉಳಿದೆರಡು ಬಾಹುಗಳಿಗೆ ಹಂಚೋಣ. ಓಕೆ, ಇದನ್ನು ಅರ್ಧ ಭಾಗ ಮಾಡಬೇಕು, 90ರ ಅರ್ಧ ಭಾಗ ಅಂತ ಹೇಳಿದ್ರೆ 45 ಅಲ್ವಾ, 45. ಸೊ ಕೋನ ಎಗೆ 45 ಕೊಡೋಣ, ಅದೇ ರೀತಿ ಕೋನ ಬಿಗೂ ಕೂಡ 45 ಹಂಚಿಬಿಡೋಣ. ಇಲ್ಲಿ ಒಂದು ಏನೋ ವಿಶೇಷತೆ ಇದೆ, ಕೋನ ಎನೂ 40, ಕೋನ ಬಿನೂ 40. ಇದರ ಅರ್ಥ ಏನು ಅಂದರೆ ಈ ಎರಡೂ ಕೋನಗಳು ಒಂದಕ್ಕೊಂದು ಸಮನಾಗಿದ್ದಾವೆ. ಈ ಕೋನಗಳು ಸಮ ಇದ್ದಾವೆ ಅಂದ ತಕ್ಷಣ ನಾವು ಹಿಂದೊಂದ್ಸಲ ಇವಾಗಲೇ ಮಾಡಿದ್ವಿ ಅಲ್ವಾ, ಅದರ ಎದುರಿನ ಬಾಹುಗಳು ಕೂಡ ಸಮ ಇರ್ತವೆ ಅಂತ. ಹಾಗಾದರೆ ನಮ್ಮ ಬಿ ಕೋನದ ಎದುರಿನ ಬಾಹು ಎ ಸಿ ಬರ್ಕೊಂಬಿಡೋಣ, ಎ ಸಿ ಈಸ್ ಈಕ್ವಲ್ ಟು. ಅದೇ ರೀತಿ ಎ ಕೋನದ ಎದುರಿನ ಬಾಹು ಸಿ ಬಿ, ಅದನ್ನು ಬರ್ಕೊಂಡೆ. ಸಿ ಬಿ ಅಂದರೂ ಒಂದೇ, ಬಿ ಸಿ ಅಂದರೂ ಒಂದೇ, ಅದನ್ನು ಬರ್ಕೊಂಡೆ. ಇದು ನಾವು ಮಾಡಿರುವಂಥ ಕೆಲಸ, ಇದಕ್ಕೆ ಒಂದು ಅಂತ ಹೆಸರು ಕೊಡೋಣ. ಓಕೆ, ಇದು ಒಂದು. ಇನ್ನೊಂದು, ಎಲ್ಲೇ ನೀವು ಲಂಬಕೋನ ತ್ರಿಭುಜವನ್ನು ನೋಡಿದ್ರೆ ಅದಕ್ಕೆ ಪಟ್ ಅಂತ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡ್ತೀವಿ, 90 ಡಿಗ್ರಿ ಇರ್ತದಲ್ಲ ಅಲ್ಲಿ. ಸೊ ಇದಕ್ಕೊಂದು ಪೈಥಾಗೋರಸ್ ಪ್ರಮೇಯವನ್ನು ಹಾಕಿ ಅದನ್ನು ಬರ್ಕೊಂಬಿಡೋಣ. ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತೆ, ಪೈಥಾಗೋರಸ್ ಪ್ರಮೇಯದಿಂದ
ಈ ಹಂತಗಳು ಇರಲಿ ಅನ್ನೋದಕ್ಕೋಸ್ಕರ ನಾನು ಡಿಟೇಲಾಗಿ ಬರೀತಾ ಇದ್ದೀನಿ. ಓಕೆ, ಪೈಥಾಗೋರಸ್ ಪ್ರಮೇಯ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಲಂಬಕೋನದ ಅಭಿಮುಖ ಬಾಹು ವಿಕರ್ಣ ಎ ಬಿ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದನ್ನು ಗಣಿತೀಯವಾಗಿ ನಾವು ಬರೆದ್ವಿ ಅಂತ ಹೇಳಿದ್ರೆ ವಿಕರ್ಣದ ವರ್ಗ ಈಜ್ ಈಕ್ವಲ್ ಟು, ವಿಕರ್ಣ ಅಂದರೆ ಎ ಬಿ ಅಲ್ವಾ, ಎ ಬಿಯ ವರ್ಗ ಈಜ್ ಈಕ್ವಲ್ ಟು ಎ ಸಿ ಪ್ಲಸ್ ಸಿ ಬಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್. ಇದು ಒಂದು ನಮಗೆ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತದೆ. ಎರಡು ಗುಣಗಳು ನಮಗೆ ಗೊತ್ತಿದ್ದಾವೆ, ಇವೆರಡನ್ನೂ ಉಪಯೋಗಿಸ್ಕೊಂಡು ನಾವು ಎ ಬಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಟೂ ಎ ಸಿ ಸ್ಕ್ವೇರ್ ಅಂತ ಸಾಧಿಸಬೇಕು. ಹಾಗಾದರೆ ಎ ಬಿ ಸ್ಕ್ವೇರ್ ಏನನ್ನು ಸಾಧಿಸು ಅಂತ ಹೇಳಿದಾರೋ ಅದರಲ್ಲಿ ಎ ಬಿ ಇದೆ, ಹಾಗಾದರೆ ನಾನು ಈ ಎ ಬಿಯನ್ನು ಡಿಸ್ಟರ್ಬ್ ಮಾಡಲ್ಲ, ಎ ಬಿ ಹಾಗೆ ಇರಪ್ಪ ಅಂತ ಬಿಟ್ಬಿಡ್ತೀನಿ. ಎ ಬಿ ಸ್ಕ್ವೇರ್ ಹಾಗೆ ಇದೆ, ಎ ಸಿ ಸ್ಕ್ವೇರ್ ಕೂಡ ಹಾಗೆ ಉಳಿಲಿ. ಓಕೆ, ಅದನ್ನು ಕೂಡ ಹಾಗೆ ಬರ್ಕೊಳ್ಳೋಣ. ಸಿ ಬಿ ಅಥವಾ ಬಿ ಸಿ ಏನಿದೆಯಲ್ಲ ಇದನ್ನು ಡಿಸ್ಟರ್ಬ್ ಮಾಡೋಣ. ಇದನ್ನು ಡಿಸ್ಟರ್ಬ್ ಮಾಡಿ ಇದರ ಜಾಗದಲ್ಲಿ ಏನು ಬರೆಯೋಣ ಅಂತ ಸ್ವಲ್ಪ ನೀವು ಕೂಡ ನೋಡಿ. ಇಲ್ಲಿ ಈಕ್ವೇಷನ್ ಒನ್ನಲ್ಲಿ ಬರೆದಿರುವಂಥದ್ದನ್ನು ಉಪಯೋಗಿಸ್ಕೋಬೋದಾ ಅನ್ನೋದನ್ನು ನೋಡಿ. ಎ ಸಿ ಈಜ್ ಈಕ್ವಲ್ ಟು ಸಿ ಬಿ ಅಂತೆ. ಇದರ ಅರ್ಥ ಏನು ಅಂದರೆ ಎ ಸಿ ಅಂದರೂ ಒಂದೇ, ಸಿ ಬಿ ಅಂದರೂ ಒಂದೇ. ಎ ಸಿ ಇದ್ದಲ್ಲಿ ಸಿ ಬಿ ಬರೀರಿ, ಸಿ ಬಿ ಇದ್ದಲ್ಲಿ ಎ ಸಿ ಬರೀರಿ, ಏನೂ ವ್ಯತ್ಯಾಸ ಆಗಲ್ಲ ಅಂತ. ಹಾಗಿದ್ಮೇಲೆ ಸಿ ಬಿ ಅಂತ ಇಲ್ಲಿದೆ, ಈ ಜಾಗಕ್ಕೆ ನಾನು ಎ ಸಿ ಅಂತ ಬರೆದ್ರೆ ತಪ್ಪಾಗುತ್ತಾ? ಖಂಡಿತ ಆಗಲ್ಲ, ಬರೆದು ಬಿಡ್ತೀನಿ ಎ ಸಿ ಸ್ಕ್ವೇರ್. ಎಲ್ಲಿಂದ ಇದನ್ನು ಎಳ್ಕೊಂಬಂದ್ವಿ ಅಂದರೆ ಫ್ರಮ್ ಒನ್, ಒನ್ನಿಂದ ತಗೊಂಬಂದ್ವಿ. ಓಕೆ, ಇವಾಗ ಇಲ್ಲೂ ಎ ಸಿ ಸ್ಕ್ವೇರ್ ಇದೆ, ಇಲ್ಲೂ ಎ ಸಿ ಸ್ಕ್ವೇರ್ ಇದೆ. ನಮ್ಮ ಹತ್ರ ಎಷ್ಟು ಎ ಸಿ ಸ್ಕ್ವೇರ್ ಆದವು? ಎರಡು, ಎರಡು ಎ ಸಿ ಸ್ಕ್ವೇರ್. ಎಡಗಡೆ ಏನು ಚೇಂಜ್ ಇಲ್ಲ, ಎ ಬಿ ಸ್ಕ್ವೇರ್ ಹಾಗೆ ಇಟ್ಟಿದ್ದೀವಿ ನೋಡಿ. ಎ ಬಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಎರಡು ಎ ಸಿ ಸ್ಕ್ವೇರ್. ಸೂಪರ್, ನಾವು ಸಾಧಿಸಿ ತೋರಿಸ್ಬಿಟ್ವಿ. ಎಂಥ ಅದ್ಭುತವಾದಂಥ ಲೆಕ್ಕ, ಖುಷಿಯಾಗುತ್ತೆ ಅಲ್ವಾ ಮಾಡಿದ್ಮೇಲೆ? ಹೌದು, ಸ್ವಲ್ಪ ಆಸೆಯಿಂದ ಮಾಡಿದ್ರೆ ಯಾವುದಾದ್ರೂ ಕೂಡ ಅಷ್ಟೇ ನಮಗೆ ತಕ್ಷಣ ಬಂದ್ಬಿಡುತ್ತೆ. ಈ ರೀತಿ ನಾವು ಎರಡು ಅಂಕದ ಪ್ರಶ್ನೆಯನ್ನು ಈ ಮೂರನೇ ಕಾನ್ಸೆಪ್ಟ್ ಮೇಲೆ ತಗೊಂಡ್ವಿ. ಸ್ನೇಹಿತರೆ, ಇನ್ನು ಒಂದು ಅಂಕದ ಪ್ರಶ್ನೆ ಇದೆ. ಒಂದು ಅಂಕದ ಪ್ರಶ್ನೆ ನಮಗೆ ಫಸ್ಟ್ ಕಾನ್ಸೆಪ್ಟ್ ಮೇಲೆ ಕೇಳಿದ್ರೆ, ಫಸ್ಟ್ ಕಾನ್ಸೆಪ್ಟ್ ಅಂದರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಥೇಲ್ಸ್ ಪ್ರಮೇಯದ ಮೇಲೆ ಕೇಳಿದ್ರೆ, ಈ ರೀತಿ ಚಿತ್ರವನ್ನು ಕೊಟ್ಟು ಒಂದು ಬಾಹುವನ್ನು ಕೊಟ್ಟು ಇದರಲ್ಲಿ ಮೂರು ಭಾಗಗಳ ಬೆಲೆಯನ್ನು ಕೊಡ್ತಾರೆ, ಯಾವುದೋ ಒಂದು ಭಾಗದ ಬೆಲೆಯನ್ನು ನಮಗೆ ಕಂಡುಹಿಡಿಯಕ್ಕೆ ಹೇಳ್ತಾರೆ ಅನುಪಾತವನ್ನು ಬರ್ಕೊಂಡು. ಅದಕ್ಕೆ ಸಂಬಂಧಪಟ್ಟಿದ್ದ ಲೆಕ್ಕವನ್ನು ನಾನು ಕ್ವಿಜ್ಜಲ್ಲಿ ನಿಮಗೆ ಡಿಟೇಲ್ ಆಗಿ ಚರ್ಚೆ ಮಾಡೋದ್ರಿಂದ ಇಲ್ಲಿ ಸರಳವಾಗಿ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದು ಸಮರೂಪತೆಯ ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳು ಅಂದರೆ ಎಸ್ ಎ ಎಸ್. ಸುಲಭವಾದಂತಹ ಬೇಸಿಕ್ ಕಾನ್ಸೆಪ್ಟನ್ನು ಕೇಳ್ತಾರೆ. ಅದನ್ನು ಬಿಟ್ಟರೆ ಪೈಥಾಗೋರಸ್ ಪ್ರಮೇಯದಲ್ಲಿ ಪೈಥಾಗೋರಿಯನ್ ತ್ರಿವಳಿಗಳು ಬರ್ತಾವೆ ನೋಡಿ, ಆ ತ್ರಿವಳಿಗಳಿಗೆ ಸಂಬಂಧಪಟ್ಟಂಥ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಹೇಳ್ತೀವಿ, ತ್ರಿವಳಿಗಳಿಗೆ ಸಂಬಂಧಪಟ್ಟಂಥ ಒಂದು ಅಂಕದ ಪ್ರಶ್ನೆಗಳು ಬರ್ತವೆ. ಅವುಗಳನ್ನು ನಾನು ನಿಮಗೆ ಕ್ವಿಜ್ಜಲ್ಲಿ ಡಿಟೇಲ್ ಆಗಿ ಚರ್ಚೆ ಮಾಡ್ತೀನಿ, ಆದ್ದರಿಂದ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಕೂಡ ನಮಗೆ ಸಮರೂಪ ತ್ರಿಭುಜಗಳು ಪಾಠದಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದರಲ್ಲಿ ಒಂದು ಪ್ರಮೇಯ, ಒಂದು ಎರಡು ಅಂಕದ ಪ್ರಶ್ನೆ ನಾನು ಸೆಲೆಕ್ಟ್ ಮಾಡಿ ನಿಮಗೋಸ್ಕರ ಈ ಲಿಸ್ಟಿಂದನೇ ತೊಗೊಳ್ತೀನಿ. ತೊಗೊಂಬಿಟ್ಟು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸೇರಿಸ್ತಾ ಇದ್ದೀನಿ. ಮುಂದಿನ ಹಂತದಲ್ಲಿ ಮೂರನೇ ಪಾಠಕ್ಕೆ ಹೋಗೋಣ. ಸ್ನೇಹಿತರೆ, ಇವತ್ತಿನ ಈ ಪಾಠ ನಿಮಗೆ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಮತ್ತು ನನ್ನ ಅಪ್ಡೇಟನ್ನು ತಕ್ಷಣ ತೊಗೊಳೋದಕ್ಕೆ ಮರೀದಿರ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು.